ಇಲ್ಲಿ ಈ ತಿಂಗಳೇ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಇನ್ನೂ ಬರ್ತಿಲ್ವಾ ಎರಡು ಸಾವಿರ ರೂಪಾಯಿ ಯಾವಾಗ ಬರುತ್ತೆ ಅಂತ ಇನ್ನೂ ಚೆಕ್ ಮಾಡ್ತಾ ಇದೀರಾ ಮತ್ತೆ ನಾಳೆ ಯಾವ ಜಿಲ್ಲೆಗೆ ಬರುತ್ತೆ ಹಣ ನಿಮ್ಗೆ ಯಾವಾಗ ಬರುತ್ತೆ ಅಂತ ತಿಳ್ಕೊಬೇಕಾ ಏನಿಲ್ಲ ಜಸ್ಟ್ ಈ ಒಂದು ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡೋಕೆ ಹೋಗ್ಬಿಡಿ ಬಿಗಿನಿಂಗ್ ಇದ್ದ ಇಂಗ್ ಕೂಡ ಫುಲ್ ವಿಡಿಯೋ ನೋಡಿ ಎಲ್ಲ ಇನ್ಫಾರ್ಮೇಷನ್ ಕೂಡ ಕ್ಲಿಯರ್ ಕಟ್ ಆಗಿ ತಿಳ್ಕೊತೀರಾ ಅದಕ್ಕಿಂತ ಮುಂಚೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಡಿಲ್ಲ ಅಂದ್ರೆ ನಿಮಗೆ ಕೆಳಗಡೆ ಹೋಗೋದು ಸಬ್ಕ್ರೈಬ್ ಅಂತ ಕಾಣ್ತಾ ಇರ್ತದೆ ಕ್ಲಿಕ್ ಮಾಡಿ ಪಟ್ಟದು ಸಬ್ಸ್ಕ್ರೈಬ್ ಮಾಡ್ಕೊಡಿ ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋ ಬಂದು ಲೈಕ್ ಕೊಡಿ ಯಾಕೆಂದ್ರೆ ಒಂದೇ ಒಂದು ಲೈಕ್ ಒಂದು ಸಬ್ಸ್ಕ್ರೈಬ್ ಇರ್ಬೋದಾಗಿರುತ್ತೆ ಇವಾಗ ನಾವು ಡೈರೆಕ್ಟ್ ಆಗಿ ವಿಡಿಯೋ ಬಗ್ಗೆ ಬರ್ತಾ ಇಲ್ಲಿ ಕಳೆದ ಕೆಲವು ದಿನಗಳಿಂದ ನೀವೇ ನೋಡಿದ್ರೆ ಎಲ್ಲ ನ್ಯೂಸ್ ಚಾಲ್ಸ್ ಕೂಡ ಒಂದು ವಿಡಿಯೋ ಬಂದಿತ್ತು ಏನಂದ್ರೆ ಲಕ್ಷ್ಮಿ ಅಬಾಳ್ಕರ್ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು ಗೃಹ ಲಕ್ಷ್ಮಿ ಯೋಜನೆಗು ಹನ್ನೆರಡನೇ ಕಂತೆ ಹಣ ಮತ್ತೆ ಹದಿಮೂರನೇ ಕಂತೆ ಹಣದ ಬಗ್ಗೆ ಅಂದೇ ಅವರು ಕ್ಲಿಯರ್ ಕಟ್ ಆಗಿ ಹೇಳಿದ್ರು ಹನ್ನೆರಡನೇ ಕಂತೆ ಹಣ ಹದಿಮೂರನೇ ಕಂತೆ ಹಣ ಎರಡೂ ಕೂಡ ಒಡಕೆ ಆಗ್ಬಿಡ್ತೀವಿ ಅಂತ ಹೇಳಿದ್ರು ಅದು ಕೂಡ ಕೇವಲ ಏಳು ದಿನದೇ ಹಾಕೊಡ್ತೀವಿ ಅಂತೇಳಿದ್ರು ಹಾಗಾದರೆ ಇವಾಗ ಗೃಹಲಕ್ಷ್ಮಿ ಯೂಜಾ ಹಣ ಎಲ್ಲರ ಖಾತೆಗೂ ಕೂಡ ಹಾಕಿದಾರಾ ಹಾಕಿಲ್ವ ಎಷ್ಟು ಜನಕ್ಕೆ ಹಣ ಹೋಗಿದೆ ಎಷ್ಟು ಜನಕ್ಕೆ ಹಣ ಇನ್ನೂ ಹೋಗ್ಬೇಕಾಗಿದೆ ಮತ್ತು ಹಣನ ಯಾವ ರೀತಿ ಹಾಕ್ತಾ ಇದ್ರೆ ಮತ್ತು ನಿಮ್ಗೆ ಹಣ ಬಂದಿಲ್ಲ ಅಂದರೆ ಏನು ಮಾಡಬೇಕು ಮತ್ತು ನಿಮ್ಗೆ ಹಣ ಯಾವಾಗ ಬರುತ್ತೆ ಈ ಒಂದು ಪ್ರಶ್ನೆಗಳು ನಿಮ್ಮ ತಲೆಯಲ್ಲಿ ಓಡ್ತಾ ಇರುತ್ತೆ ಯಾಕೆಂದರೆ ನೀವು ಪ್ರತಿದಿನವೂ ಕೂಡ ಮೊಬೈಲ್ನ ಚೆಕ್ ಮಾಡ್ತಾ ಇರ್ತೀರ ನಿಮ್ಮ ಅಕೌಂಟ್ಗೆ ಎರಡು ಸಾವಿರ ರೂಪಾಯಿ ಬಂದಿದೆಯಾ ಬಂದಿಲ್ವ ಅನ್ನೋದನ್ನ ಒಂದು ಸರಿ ಚೆಕ್ ಮಾಡೇ ಮಾಡಿರ್ತೀರಾ ಇವಾಗ ಅದ್ರ ಬಗ್ಗೆ ನೀವು ಕ್ಲಿಯರ್ ಆಗಿ ತಿಳ್ಕೊತಿರ ಈ ಒಂದು ವಿಡಿಯೋದಲ್ಲಿ ಇವಾಗ ಈ ವಿಡಿಯೋನ ಗಮನ ಇಟ್ಟು ನೋಡ್ತಾ ಹೋಗಿ ಎಲ್ಲೂ ಕೂಡ ಸ್ಕಿಪ್ ಮಾಡಕ್ ಹೋಗ್ಬಿಡಿ ಇವಾಗ ತುಂಬಾ ಇಂಪಾರ್ಟೆಂಟ್ ಅದಕ್ಕಿಂತ ಮುಂಚೆ ಲೈಕ್ ಕೊಟ್ಟಿಲ್ಲ ಆದರೆ ವಿಡಿಯೋ ಒಂದು ಲೈಕ್ ಕೊಡಿ ಇನ್ನು ನೋಡಿ ಗೃಹಲಕ್ಷ್ಮಿ ವಿಜಯದು ಹನ್ನೆರಡನೇ ಕಂತೆ ಹಣ ಕೂಡ ಬಿಡಿದಿಡ ಆಗಿದೆ ಸರಿ ಈ ಈಗ ನಿಮ್ಗೆ ಹನ್ನೆರಡನೇ ಕಂತೆ ಹಣ ಬಂದಿರಲ್ಲ ಎಷ್ಟು ಜನಕ್ಕೆ ಹಾಗಾದ್ರೆ ನಿಮ್ಗೆ ಹಣ ಯಾವಾಗ ಬರುತ್ತೆ ಅಂದರೆ ನಿಮಗೆ ಪ್ರಶ್ನೆ ಆಗಿ ಉಳಿದಿರುತ್ತೆ ಇದ್ರ ಬಗ್ಗೆ ಕೂಡ ಕ್ಲಾರಿಫಿಕೇಶನ್ ಕೊಡ್ತೀನಿ ಅದಕ್ಕಿಂತ ಮುಂಚೆ ಹಣ ಎಷ್ಟು ಜನಕ್ಕೆ ಬಂದಿದೆ ಮತ್ತೆ ಹಣನ ಯಾವ ರೀತಿ ಆಗ್ತಾ ಇರೋ ಅದ್ರ ಬಗ್ಗೆ ನೋಡೋಣ ಮತ್ತು ಹಣ ನಿಮಗೆ ನಾಳೆ ಯಾವ ಜಿಲ್ಲೆಗೆ ಬರದ ಬಗ್ಗೆ ಕೂಡ ನೆಕ್ಸ್ಟ್ ನೋಡೋಣ ಓಕೆನಾ ಇನ್ನು ಗೃಹಲಕ್ಷ್ಮಿ ಯೋಜನೆ ಇವಾಗ ಇದುವರೆಗೂ ಕೂಡ ಏನಂದ್ರೆ ಇಲ್ಲಿ ಜಾಸ್ತಿ ಜನಕ್ಕೆ ಹಣ ಬಂದು ತನಪಿಲ್ಲ ಇವಾಗ ಹಣ ಬಂದ್ಬಿಟ್ಟು ಎಷ್ಟು ಜನಕ್ಕೆ ತನಿಪಿದೆ ಅಂದ್ರೆ ಕರ್ನಾಟಕದಲ್ಲಿ ಕೇವಲ ಒಂದು ಹತ್ತರಿಂದ ಇಪ್ಪತ್ತು ಲಕ್ಷ ಜನಕ್ಕೆ ಬಂದಿದೆ ಸರಿನಾ ಹತ್ತರಿಂದ ನಿಮ್ಗೆ ಏನಾಗಿದೆ ಅಂದ್ರೆ ಇವಾಗ ಗೃಹಲಕ್ಷ್ಮಿ ಯೋಜನೆ ಹಣ ಏನು ಬರಬೇಕಾಗಿತ್ತಲ್ಲ ಹನ್ನೆರಡನೇ ಕಂತೆ ಹಣ ಆಗಿರ್ಬೋದು ಅಥವಾ ಹದಿಮೂರನೇ ಕಂತೆ ಹಣ ಆಗಿರ್ಬೋದು ಜುಲೈ ತಿಂಗಿದು ಮತ್ತು ಆಗಸ್ಟ್ ತಿಂಗ್ಳಿದು ಎರಡೂ ಕೂಡ ನಿಮ್ಮ ಖಾತೆಗೆ ಬಂದು ಇನ್ನೂ ಜಮೆ ಆಗಿಲ್ಲ ಸರಿನಾ ಹಾಗಾದ್ರೆ ನಮ್ಗೆ ಹಣ ಯಾವಾಗ ಜಮೆ ಆಗುತ್ತೆ ಅದನ್ನು ಕೂಡ ನೀವು ಕೇಳ್ಬೋದು ಇಲ್ಲಿ ನೋಡಿ ಇದುವರೆಗೂ ಕೂಡ ಕೇವಲ ಒಂದು ಹತ್ತರಿಂದ ಹದಿನೈದು ಪರ್ಸೆಂಟ್ ಜನ ಮಾತ್ರ ಇವಾಗ ಗೃಹಲಕ್ಷ್ಮಿ ಯೋಜನೆ ಹಣನ ರಿಸೀವ್ ಮಾಡ್ಕೊಂಡಿದ್ರೆ ಪ್ರೂಫ್ ಕೂಡ ಕಂಡು ನೀವು ನೋಡಬಹುದು ಒಂದು ಹತ್ತರಿಂದ ಹದಿನೈದು ಪರ್ಸೆಂಟ್ ಜನ ಬಂದೆ ಅಂತ ಹೇಳ್ತಾ ಇದಾರೆ ಇನ್ನು ಶೇಟ್ ಕಡ ಒಂದು ತೊಂಬತ್ತರಿಂದ ತೊಂಬತ್ತೈದು ಪರ್ಸೆಂಟ್ ಜನ ನಮಗೆ ಬಂದಿಲ್ಲ ಅಂತ ಹೇಳ್ತಾ ಇದ್ರೆ ಆ ಒಂದು ಪೋರ್ ನೀವು ನೋಡಬಹುದಾಗಿರುತ್ತೆ ಸರಿನಾ ಹಾಗಾದ್ರೆ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿರಲ್ವ ನಿಮ್ಗೆ ಯಾವಾಗ ಬರೋದಂತ ನೀವು ಕೇಳ್ಬೋದು ಇದ್ರ ಬಗ್ಗೆ ನಿಮ್ಗೆ ಒಂದು ಕ್ಲಾರಿಫಿಕೇಶನ್ ಕೊಡೋದಾದ್ರೆ ಇಲ್ಲಿ ನೋಡಿ ಗೃಹಲಕ್ಷ್ಮಿ ಯೋಜನೆ ಹಣ ಬಂದ್ಬಿಟ್ಟು ಈ ತಿಂಗಳು ಕೊನೆಯಲ್ಲಿ ರಿಲೀಸ್ ಆಗಿದೆ ಇಲ್ಲಿ ನಿಮ್ಮ ಎಲ್ಲ ಖಾತೆಗೆ ಬರಕ್ಕೂ ಕೂಡ ಅದು ಟೈಮ್ ತೊಗೊಳುತ್ತೆ ಸರಿನಾ ಅದೆಲ್ಲ ಟೈಮ್ ತೊಗೊಳೋದ್ರಿಂದ ನಿಮಗೆ ಗೃಹಲಕ್ಷ್ಮಿ ಯೋಜ ಹಣ ಏನು ಬರಬೇಕಲ್ಲ ಹನ್ನೆರಡನೇ ಕಂತೆ ಹಣ ಆಗಿರ್ಬೋದು ಹದಿಮೂರನೇ ಕಂತೆ ಹಣ ಆಗಿರ್ಬೋದು ಒಂದು ಗಂಟೆ ಹಣ ಹಾಕೋಕ್ಕೆ ಸರ್ಕಾರದವ್ರಿಗೆ ಇಲ್ಲಿ ಮಿನಿಮಮ್ ಅಂದರೂ ಹತ್ತರಿಂದ ಹದಿನೈದು ದಿನ ಟೈಮ್ ಬೇಕಾಗುತ್ತೆ ಅಂದ್ರೆ ಇಪ್ಪತ್ತೈದನೇ ತಾರೀಕು ಹಣ ರಿಲೀಸ್ ಆಗಿದೆ ಅಂತ ನಾವು ಕೌಂಟ್ ಡೌನ್ ತೊಗೊಂಡ್ರು ಕೂಡ ಎಲ್ಲ ಖಾತೆಗೂ ಕೂಡ ಹಣ ಬಂದ ತಲುಪಕ್ಕೆ ನೆಕ್ಸ್ಟ್ ತಿಂಗಳು ಹತ್ತನೇ ತಾರೀಕು ಕೂಡ ಆಗುತ್ತೆ ಅಲ್ಲಿವರೆಗೂ ಕೂಡ ನೀವು ವೆಯ್ಟ್ ಮಾಡಬೇಕಾಗುತ್ತೆ ಇಲ್ಲಿ ನೋಡಿ ಗೃಹಲಕ್ಷ್ಮಿ ಯೋಜನೆ ಬಂದ್ಬಿಟ್ಟು ಡಿಸ್ಟಿಕ್ ವೈಸ್ ಬರ್ತಲ್ಲ ಇದು ಬಂದ್ಬಿಟ್ಟು ಏನಾಗ್ತಿದೆ ಅಂದರೆ ಬ್ಯಾಚ್ ವೈಸ್ ರಿಲೀಸ್ ಮಾಡ್ತಾ ಇರೋ ಅದಕ್ಕೋಸ್ಕರ ಎಲ್ಲ ಡಿಸ್ಟ್ರಿಕ್ ಏನು ವೆಯ್ಟ್ ಮಾಡೋ ಆಗುತ್ತೆ ಇಲ್ಲ ನಮ್ಮ ಜಿಲ್ಲೆಗೆ ಇವತ್ತು ಬರುತ್ತೆ ನಾಳೆ ಬರುತ್ತೆ ಅಂತ ಇದು ರ್ಯಾಂಡಮ್ ಆಗಿ ಬರುತ್ತೆ ಒಂದ್ ಹತ್ತು ಲಕ್ಷ ಜನಕ್ಕೆ ಬರುತ್ತೆ ಇನ್ನೊಂದ್ ದಿನ ಇಪ್ಪತ್ತರಿಂದ ಮೂವತ್ತು ಲಕ್ಷ ಜನಕ್ಕೆ ಬರುತ್ತೆ ಆ ರೀತಿ ಬ್ಯಾಚ್ ವೈಸ್ ಡಿವೈಡ್ ಮಾಡಿ ಹಣ ಬಿಡುಗಡೆಯನ್ನು ಮಾಡ್ತಾ ಇರೋ ಇನ್ನು ಸೆಪ್ಟೆಂಬರ್ ಹತ್ತನೇ ತಾರೀಕಷ್ಟು ನೀವು ಗೃಹಲಕ್ಷ್ಮಿ ಯೋಜನೆ ರಿಸೀವ್ ಮಾಡ್ಕೊತೀರ ಅಲ್ಲಿವರೆಗೂ ಕೂಡ ವೈಟ್ ಮಾಡಿ ಮತ್ತೆ ಈ ಒಂದು ಹುಡಿನ ದಯವಿಟ್ಟು ಗೃಹಲಕ್ಷ್ಮಿ ಯೋಜನೆ ಯಾರು ಪಡ್ಕೋತಾ ಇರ್ತಾರೆ ಅವ್ರಿಗೆಲ್ಲರಿಗೂ ಕೂಡ ಶೇರ್ ಮಾಡಿ ಮತ್ತೆ ಇದೇ ರೀತಿ ಅಪ್ಡೇಟ್ಸ್ ಅಪ್ಡೇಟ್ಸ್ಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಡಿ ಧನ್ಯವಾದ